ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಫ್ರೆಂಡ್ಸ್, ನಾನು ನಿಂಬೆಹಣ್ಣಿನಿಂದ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ನೀವು ಆರಾಮಾಗಿ ಒಂದು ವರ್ಷಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು. ನೀವು ಈ ಥರ ಉಪ್ಪಿನಕಾಯಿ ಹಾಕಿಟ್ಕೊಂಡ್ರೆ ಊಟದ ಜೊತೇಲಿ ಫ್ರೆಂಡ್ಸ್, ಉಪ್ಪಿನಕಾಯಿ ಇದ್ರೇ ಊಟ ತುಂಬ ರುಚಿಕರವಾಗಿರುತ್ತೆ. ಅದರಲ್ಲೂ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲೇದಾಗಿ ನಾನಿಲ್ಲಿ ಒಂದು 20 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಎಲ್ಲೋ ಕಲರ್ ಇರೋ ನಿಂಬೆಹಣ್ಣು ತೊಗೊಳ್ಳಿ. ಗ್ರೀನ್ಗಿಂತ ಎಲ್ಲೋ ಇರೋದೇ ತುಂಬ ಚೆನ್ನಾಗಿ ಆಗುತ್ತೆ ಉಪ್ಪಿನಕಾಯಿ. ನಿಂಬೆಹಣ್ಣನ್ನು ಇವಾಗ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು. ಒಂದು ನಿಂಬೆಹಣ್ಣಲ್ಲಿ ಒಂದು 8 ಪೀಸ್ಗಳಾಗುತ್ತೆ. ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೀವು ತಗೊಂಡಿರೋ ನಿಂಬೆಹಣ್ಣು ತುಂಬ ಚಿಕ್ಕ ಸೈಜ್ ಇತ್ತು ಅಂತಂದರೆ, ಸೊ ನಿಮ್ಮ ಮನೇಲಿ ಯಾವ ರೀತಿಯಾಗಿ ಇಷ್ಟಪಡ್ತಾರೆ ಆ ಥರ ಕಟ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ ತಗೊಂಡಿರೋ ಹಣ್ಣು ಮೀಡಿಯಮ್ ಆಗಿದೆ, ಹಾಗಾಗಿ ನಾನು ಒಂದರಲ್ಲಿ 8 ಪೀಸ್ಗಳು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಿತ್ತು ನಿಂಬೆಹಣ್ಣು ಅಂತಂದರೆ ಒಂದರಲ್ಲಿ 2 ಪೀಸ್ ಮಾಡಿದರೂ ಕೂಡ ನಡೆಯುತ್ತೆ, ಅಥವಾ 4 ಪೀಸ್ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ. ತುಂಬ ದೊಡ್ಡದಾಗಿ ಕೂಡ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಎಲ್ಲ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಕಟ್ ಮಾಡೋದಕ್ಕಿಂತ ಫ್ರೆಂಡ್ಸ್, ನೀವು ಮುಂಚೆನೇ ನಿಂಬೆಹಣ್ಣನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ನೀರಿನಂಶ ಏನೂ ಇರಬಾರ್ದು, ಸೊ ಆ ಥರ ಒರೆಸಿಟ್ಕೊಳ್ಬೇಕಾಗುತ್ತೆ. ಈ ಕಟ್ ಮಾಡಿರುವಂತಹ ನಿಂಬೆಹಣ್ಣನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾನಿಲ್ಲಿ ಒಂದು 20 ನಿಂಬೆಹಣ್ಣಿಗೆ 1 ಕಪ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚಟ್ನಿ ಕಪ್ಪಿಂದ 1 ಕಪ್ನಷ್ಟು ಹಾಕ್ಕೊಳ್ಳಿ. ನಂತರ 1 ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ. ಅರಶಿನ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡ ನಂತರ ನೋಡಿ, ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಇದನ್ನು ಇವಾಗ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಇದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ, ಅರಶಿನ ಪುಡಿ ಉಪ್ಪು ಹಾಕಿರೋದ್ರಿಂದ. ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು 1/2 ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ಳಿ. 2 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿದ್ಕೊಳ್ಬೇಕು. ಚಿಟಪಟ ಅಂತ ಸಿಡಿಬೇಕದು, ಅಲ್ಲಿವರೆಗೂ ಚೆನ್ನಾಗಿ ಹುರಿದ್ಕೊಳ್ಳಿ. ಓಕೆ ನೋಡಿ, ಇವಾಗ ನಾನಿಲ್ಲಿ ಈ ರೀತಿಯಾಗಿ ಹುರಿದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತುಂಬ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡಬಾರ್ದು, ಸೊ ಪೂರ್ತಿಯಾಗಿ ತಣ್ಣಗಾಗಲಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇದಕ್ಕೆ ಇವಾಗ ಹುರಿದಿರುವಂತಹ ಸಾಸಿವೆ ಮತ್ತು ಮೆಂತ್ಯ ಕಾಳು ಸೇರಿಸ್ಕೊಳ್ಳಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ನೈಸಾಗಿ. ಓಕೆ ನೋಡಿ, ಇವಾಗ ನಾನಿಲ್ಲಿ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮಸಾಲ ಇಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಂತರ ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ ಬೆಲ್ಲನ ಕುಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲ 1/4 ಕೆಜಿಯಷ್ಟು ಬೇಕಾಗುತ್ತೆ. 250 ಗ್ರಾಮ್ನಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಬಿಟ್ಟು ಇಟ್ಕೊಳ್ಳಿ ಸೈಡ್ಗೆ. ನಂತರ ಇವಾಗ ನಾವು ಮೊದಲೇ ಅರಿಶಿನ ಮತ್ತು ಉಪ್ಪು ಕಲಸಿಟ್ಟಿರುವಂತಹ ನಿಂಬೆಹಣ್ಣಿಗೆ ಅಚ್ಚು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಖಾರ ಒಂದು 20 ಗ್ರಾಮ್ನಷ್ಟು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಖಾರ ಇತ್ತು ಅಂತಂದರೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಮನೇಲಿ ಮಕ್ಕಳು ಇರ್ತಾರೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಉಪ್ಪಿನಕಾಯಿ ತಿಂತಿರ್ತಾರೆ, ಸೊ ತುಂಬ ಜಾಸ್ತಿ ಖಾರ ಮಾಡಿಬಿಟ್ರೆ ತಿನ್ನಕ್ಕೆ ಇಷ್ಟಪಡಲ್ಲ ಮಕ್ಕಳು. ಖಾರ ಸೇರಿಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ಇವಾಗ ಗ್ರೈಂಡ್ ಮಾಡಿದಂತಹ ಮಸಾಲ ಸೇರಿಸ್ಕೊಳ್ಳೋಣ. ಮೆಂತ್ಯ ಕಾಳು ಮತ್ತು ಸಾಸಿವೆ ಮಸಾಲ.
ಮಸಾಲ ಸೇರಿಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಇವಾಗ ನಾವಿಲ್ಲಿ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ಫ್ರೆಂಡ್ಸ್ ಕೆಲವೊಬ್ಬರು ಪಾಕ ಮಾಡಿಬಿಟ್ಟು ಹಾಕ್ತಾರೆ, ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನಾವು ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಸೇರಿಸಿದ್ರು ಕೂಡ ತುಂಬ ಚೆನ್ನಾಗಿ ಕರಗೋಗ್ಬಿಡುತ್ತೆ ಉಪ್ಪಿನಕಾಯಲ್ಲಿ ಬೆಲ್ಲ. ನೋಡಿ ಇವಾಗ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ನೀರಿನ ಅಂಶ ಬೀಳುತ್ತೆ, ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಿ. ಒಂದು 3-4 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಡಬ್ಬದಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಬೇಕು. ನೀವು ಪ್ಲಾಸ್ಟಿಕ್ ಡಬ್ಬಿಯಲ್ಲಾದರೂ ಕೂಡ ಸ್ಟೋರ್ ಮಾಡ್ಬೋದು, ಅಥವಾ ಪಿಂಗಾಣಿ ಏನು ಬರುತ್ತಲ್ವಾ ಉಪ್ಪಿನಕಾಯಿ ಬರಣಿ, ಅದರಲ್ಲಿ ಕೂಡ ಸ್ಟೋರ್ ಮಾಡಿಡ್ಬೋದು, ನಿಮ್ಮ ಅನುಕೂಲ ಅದು. ನೋಡಿ ಇವಾಗ ನಾನಿಲ್ಲಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ನಿಂಬೆಹಣ್ಣೆಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ಬೆಲ್ಲದ ಜೊತೆಯಲ್ಲಿ, ಖಾರದ ಜೊತೆಯಲ್ಲಿ, ಉಪ್ಪಿನ ಜೊತೆಯಲ್ಲಿ. ಈ ರೀತಿಯಾಗಿ ಆದ ನಂತರ ಫ್ರೆಂಡ್ಸ್ ಇದನ್ನು ಇವಾಗ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ನೀವು ಈ ಉಪ್ಪಿನಕಾಯಿನ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕಿದ ತಕ್ಷಣ ಒಂದು 15-20 ದಿನಗಳವರೆಗೂ ಅಥವಾ 1 ತಿಂಗಳವರೆಗೂ ಸ್ವಲ್ಪ ಕೊಳೆಯೋದಕ್ಕೆ ಬಿಡಬೇಕು. ಅದನ್ನು ಇಮಿಡಿಯೇಟಾಗಿ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಬಟ್ಟು ನಿಂಬೆಹಣ್ಣು ಕೊಳ್ತಿರಲ್ಲ, ಸೊ ನಿಂಬೆಹಣ್ಣು ಕೊಳಿಲಲ್ಲ ಅಂತಂದರೆ ಸೊ ಹಾಗೆ ಹೊಸ್ಬಿಡ್ತಾರೆ, ಊಟದಲ್ಲಿ ತಿನ್ನಲ್ಲ. ಚೆನ್ನಾಗಿದ್ದು ಕೊಳ್ತಿತ್ತು ಅಂತಂದರೆ ಸಿಪ್ಪೆ ಸಮೇತನೂ ಊಟ ಮಾಡ್ತಾರೆ ನಿಂಬೆಹಣ್ಣನ್ನು, ಉಪ್ಪಿನಕಾಯಿನ. ತುಂಬ ಚೆನ್ನಾಗಿರುತ್ತೆ. ಸೊ 1 ತಿಂಗಳವರೆಗೂ ಹಾಗೆ ಇಟ್ಬಿಡಿ, ಅಥವಾ ಮಿನಿಮಮ್ ಒಂದು 15 ದಿನಗಳವರೆಗೂ ಆದ್ರೂ ಇಡಬೇಕು ನಾವು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ರುಚಿಕರವಾದ ನಿಂಬೆಕಾಯಿ ಉಪ್ಪಿನಕಾಯಿ ಇಲ್ಲಿ ರೆಡಿಯಾಗಿದೆ. ನೀವು ಕೂಡ ನಿಮ್ಮನೇಲಿ ತಪ್ಪದೇ ಇದೇ ಥರ ಉಪ್ಪಿನಕಾಯಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಳ್ಳೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.